ಸಾಂಸ್ಕೃತಿಕ ನಗರಿಯ ಮೈಸೂರಿನ ರಿಂಗ್ ರೋಡ್ಗಳು ಈಗ ಬೀದಿ ದೀಪಗಳಿಂದ ಜಗಮಗಿಸತೊಡಗಿದೆ. ಹಲವು ವರ್ಷಗಳ ಬಳಿಕ ದೀಪಗಳು ಬೆಳಗಿದ್ದು ಎಲ್ಇಡಿ ಬಲ್ಬ್ ಲೈಟ್ನಿಂದ ರಿಂಗ್ ರೋಡ್ ಕಂಗೊಳಿಸತೊಡಗಿದೆ. ಸದ್ಯ ಮುಗಿದಿರುವಂತಹ ಬಲ್ಬ್ ಅಳವಡಿಕೆ ಕಾರ್ಯದಲ್ಲಿ ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಲೈಟ್ ಅಳವಡಿಕೆ ಮಾಡಲಾಗಿದೆ. ರಿಂಗ್ ರಸ್ತೆಯ 45 ಕಿಲೋಮೀಟರ್ ಸುತ್ತಳತೆಗೆ 86 ಕಿಲೋಮೀಟರ್ ಕೇಬಲ್ ಅಳವಡಿಕೆ ಮಾಡಲಾಗಿದ್ದು ರಸ್ತೆಯುದ್ದಕ್ಕೂ 4,550 ಎಲ್ಇಡಿ ಬಲ್ಬ್ ಅಳವಡಿಸಲಾಗಿದೆ. ಈ ನಡುವೆ 20 ಹೈಮಾಸ್ಕ್ ದೀಪಗಳ ಅಳವಡಿಕೆ ರಿಂಗ್ ರಸ್ತೆಯನ್ನು ಈ ಕುರಿತು ಸಂಸದ ಪ್ರತಾಪ್ ಸಿಂಹ, ಶಾಸಕ ತನ್ವೀರ್ ಸೇಠ್, ಪಾಲಿಕೆ ಆಯುಕ್ತ ಲಕ್ಷ್ಮೀಕಾಂತ ರೆಡ್ಡಿ ಜೊತೆ ಪರಿಶೀಲನೆ ನಡೆಸಿದರು. ಮೈಸೂರಿನ ರಿಂಗ್ ರಸ್ತೆಯಲ್ಲಿ ದರೋಡೆ ಕಳ್ಳತನವನ್ನು ತಪ್ಪಿಸಲು ಪ್ರತಿ 2 ಕಿಲೋಮೀಟರ್ಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲು ಚಿಂತನೆಯನ್ನು ನಡೆಸಲಾಗಿದೆ.